ಸ್ವಾಗತ. ನಾನು ಶ್ರುತಿ. ಇವತ್ತಿನ ಹೆಡ್ಲೈನ್. ಸಿದ್ಧಗಂಗಾ ಆಸ್ಪತ್ರೆಗೆ ಆಗಮಿಸಿದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ನೂರು ಮೀಟರ್ ಮತ್ತು 200 ಮೀಟರ್ ಓಟದಲ್ಲಿ ಬಂಗಾರದ ಪದಕವನ್ನು ಗೆದ್ದು ರಾಜ್ಯಕ್ಕೆ ಕೀರ್ತಿಯನ್ನ ತಂದಿದ್ದಾಳೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲು ಸುತ್ತೂರು ಶ್ರೀಗಳ ಭೇಟಿ. ವಾರ್ತೆಗಳ ವಿವರ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ವಿಚಾರಿಸಲು ಫಿಲ್ಮ್ ಚೇಂಬರ್ ಅಧ್ಯಕ್ಷ ಚೆನ್ನೇಗೌಡ, ಕಾರ್ಯದರ್ಶಿ ಭಾಮ, ಹರೀಶ್ ತಂಡ ಆಗಮನ ಮಾಡಿದ್ದಾರೆ. ಸಿದ್ಧಗಂಗಾ ಆಸ್ಪತ್ರೆಗೆ ಆಗಮಿಸಿದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲು ಆಗಮನ ಮಾಡಿದಂತಹ ಚಲನಚಿತ್ರ ವಾಣಿಜ್ಯ ಮಂಡಳಿ, ಫಿಲ್ಮ್ ಚೇಂಬರ್ ಅಧ್ಯಕ್ಷ ಚಿನ್ನೇಗೌಡ, ಕಾರ್ಯದರ್ಶಿ ಬಾಮ ಹರೀಶ್ ಹಾಗೂ ತಂಡ ಆಗಮನ ಮಾಡಲಾಗಿದೆ. ಇದರ ಬಗ್ಗೆ ತುಮಕೂರಿನ ಬಿಎಚ್ ರಸ್ತೆ ಪಕ್ಕದಲ್ಲಿರುವ ಸಿದ್ಧಗಂಗಾ ಆಸ್ಪತ್ರೆಗೆ ಚಲನಚಿತ್ರ ಮಂಡಳಿ ಆಗಮನ ಮಾಡಲಾಗಿದ್ದು, ಶ್ರೀಗಳ ಆರೋಗ್ಯ ವೃದ್ಧಿಸಿ ಬೇಗ ಗುಣಮುಖರಾಗಲಿ ಅನ್ನೋದೇ ನಾಡಿನ ಜನರ ಆಶಯವಾಗಿದೆ. ಆಸ್ಪತ್ರೆಯಲ್ಲಿ ಶ್ರೀಗಳ ದರ್ಶನವನ್ನು ನಾವು ಪಡೆಯುತ್ತಿದ್ದೇವೆ. ಶ್ರೀಗಳ ಮುಖಭಾವ ಈಗಲೂ ಶಾಂತ ಚಿತ್ತವಾಗಿದೆ. ಶ್ರೀಗಳು ಬೇಗ ಗುಣಮುಖರಾಗಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಕೊಡ್ತಾರೆ ಅಲ್ವಾ? ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಇದ್ರೆ ಟ್ಯಾಕ್ಸ್ ಅಲ್ವಾ? ಅದೇನು ತೊಂದರೆ ಏನಾಗೋದಿಲ್ಲ ಯಾರಿಗೂ. ಅಂಥದ್ದೇ ತೊಂದರೆ ತೊಂದರೆ ಆಗಲ್ಲ, ಎಲ್ಲ ಕರೆಕ್ಟಾಗಿ ಏನೇನು ಅಂಕಿಅಂಶಗಳು ಕೊಡ್ತಾ ಇದ್ದಾರೆ, ಏನು ತೊಂದರೆ ಆಗಲ್ಲ. ಅದ್ರ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. 2019 ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರುವ ಖೇಲೋ ಇಂಡಿಯಾ ಯೂತ್ 100 ಮೀಟರ್ ಮತ್ತು 200 ಮೀಟರ್ ಓಟದಲ್ಲಿ ಬಂಗಾರದ ಪದಕ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದ ದಾನೇಶ್ವರಿಗೆ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನದಿ ಹಿಂಗಳಗಾವ್ ಗ್ರಾಮದ ದಾನೇಶ್ವರಿ ಅಶೋಕಟಕ್ಕನವರ ಎಂಬ ವಿದ್ಯಾರ್ಥಿನಿ 2019 ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರತಕ್ಕಂತಹ ಖೇಲೋ ಇಂಡಿಯಾ ಯೂತ್ ಗೇಮ್ನಲ್ಲಿ 100 ಮೀಟರ್ ಮತ್ತು 200 ಮೀಟರ್ ಓಟದಲ್ಲಿ ಬಂಗಾರದ ಪದಕವನ್ನು ಗೆದ್ದು ರಾಜ್ಯಕ್ಕೆ ಕೀರ್ತಿಯನ್ನ ತಂದಿದ್ದಾಳೆ. ಬಂಗಾರದ ಪದಕ ಗೆದ್ದುಕೊಂಡು ಮರಳಿ ತನ್ನ ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ದಾನೇಶ್ವರಿಗೆ ಅದ್ದೂರಿಯಿಂದ ಸ್ವಾಗತಿಸಿಕೊಂಡರು. ಗ್ರಾಮದ ಗಲ್ಲಿ ಗಲ್ಲಿಗಳಲ್ಲಿ ಬ್ಯಾಂಡ್ ಮುಖಾಂತರ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ದಾನೇಶ್ವರಿಗೆ ಸ್ವಾಗತವನ್ನು ಸಹ ಕೋರಿದ್ದಾರೆ. ಗ್ರಾಮದ ಶ್ರೀಮಠದ ಮುನಿ ಪ್ರಸಿ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಮತ್ತು ಹಿರಿಯರು, ಯುವ ಮುಖಂಡರು ಹಾಗೂ ಅಪಾರ ಜನಸ್ತೋಮದವರು ದಾನೇಶ್ವರಿಗೆ ಸನ್ಮಾನವನ್ನ ಮಾಡಿದರು. ವರದಿ ಉದಯ ಮಖಾಣಿ, ಅಥಣಿ. ನಾನು ನನ್ನ ಈ ಪ್ರೋತ್ಸಾಹ ನನ್ನ ಸಾಧನೆಗೆ ಕಾರಣ ನನ್ನ ಅಪ್ಪ ಅಮ್ಮ, ಊರಿನ ಜನರು ಮತ್ತು ನನ್ನ ಸರ್ ಇಲ್ಲಾಂದ್ರೆ ನನಗೆ ಮಟ್ಟಿಗೆ ಬರ್ತಿದ್ನ ಇಲ್ಲೋ ನನಗೆ ಗೊತ್ತಿಲ್ಲ. ನ್ಯಾಷನಲ್ಸ್ ಅಲ್ಲಿ ಮೆಡಲ್ ಮಾಡೋಕ್ಕೆ ನನಗೆ ಕಾರಣ ಇವರು. ಸುತ್ತೂರು ಶ್ರೀಗಳು ಸಿದ್ಧಗಂಗಾ ಶ್ರೀಗಳನ್ನು ಭೇಟಿ ಮಾಡಿ ಶ್ರೀಗಳು ಕಣ್ಣು ಬಿಟ್ಟು ನೋಡುತ್ತಿದ್ದಾರೆ ಹಾಗೂ ಕೃತಕ ಉಸಿರಾಟ ಮತ್ತು ಸಹಜ ಉಸಿರಾಟವೂ ಇದೆ ಎಂದು ಸುತ್ತೂರು ಶ್ರೀಗಳು ಹೇಳಿಕೆ ನೀಡಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲು ಸುತ್ತೂರು ಶ್ರೀಗಳ ಭೇಟಿ. ನಂತರ ಭೇಟಿ ನೀಡಿದಂತಹ ಸುತ್ತೂರು ಶ್ರೀಗಳು ಅವರ ಆರೋಗ್ಯದ ಬಗ್ಗೆ ಮಾತನಾಡಿ, ಶ್ರೀಗಳ ಆರೋಗ್ಯ ಹಾಗೆ ಇದೆ, ಕೃತಕ ಉಸಿರಾಟವೂ ಇದೆ, ಸಹಜ ಉಸಿರಾಟವೂ ಇದೆ, ಎರಡು ಬ್ಯಾಲೆನ್ಸ್ ಮಾಡಲಾಗುತ್ತಿದೆ, ಸದ್ಯ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಆಗಿದೆ. ಶ್ರೀ ಮಠಕ್ಕೆ ಹೋಗುವುದು ವೈದ್ಯರು ತೀರ್ಮಾನ ಮಾಡ್ತಾರೆ, ಮಠದಲ್ಲಿ ಸೋಂಕಾಗುತ್ತೆ ಅಂತ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ಎಲ್ಲ ಚಿಕಿತ್ಸೆ ಪೂರ್ಣವಾಗಿ ಸೋಂಕು ಕಡಿಮೆಯಾದರೆ ಕರೆದುಕೊಂಡು ಹೋಗಬಹುದು ಅನ್ನುವಂಥ ಮಾಹಿತಿ ಇಲ್ಲಿ ಲಭ್ಯವಾಗ್ತಾ ಇದ್ದು, ವಿಶ್ರಾಂತಿಯಲ್ಲಿದ್ದರೂ ನನ್ನ ಕೈ ಸಹ ಮುಟ್ಟಿ ಎಳೆದರು, ಶ್ರೀಗಳು ಕಣ್ಣು ಬಿಟ್ಟು ನೋಡುತ್ತಿದ್ದಾರೆ ಎಂದು ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಸುತ್ತೂರು ಶ್ರೀಗಳು ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಅವರಿದ್ದರೂ ಮತ್ತೆ ಡಿಮಿಗೇಷನ್ ಮಾಡಿ ಕಂಟ್ರೋಲ್ ಆಗುತ್ತೆ ಅಂತಂದ್ರೆ. ಇದಿಷ್ಟು ಇವತ್ತಿನ ಹೈಲೈಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಹಂಸ ಟಿವಿ ಕನ್ನಡ, ಇದು ನಿಮ್ಮ ವಾಹಿನಿ.
ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.